ಹೋದ್ ನಾವು. ನೆನ್ನೆಲ್ಲ ಬಂದು ಪೂಜೆ ಮಾಡಿಕೊಂಡು ಹೋದ್ರಿ. ನೆನ್ನೆಲ್ಲ ಕಟ್ಸ್ಕೊಂಡು ನೆನ್ನೆ ಬರೀಲ್ಲ ಏನಿಲ್ಲ ಅವರು. ಇವತ್ತು ಅವರು ಹೋಟ್ಲಿಗೆ ಹೋಗಿದ್ರು, ಬಂದು ನೋಡಿ ಇಲ್ಲಿ ಒಡೆದಾಕ್ಬಿಟ್ಟವ್ರೆ. ಯಾರು? ರಾಜಪ್ಪನು, ಅನಿಲ್ ಕುಮಾರ್ನು, ರಮಾದೇಗೌಡನು. ಇದು ನಮ್ಮ ಯಜಮಾನ್ ಜಮೀನ್, ಇದು ನಮ್ಮ ಜಮೀನಾಗ ನೀವು ಯಾಕೆ ಹಾಕಿದ್ರಿ? ನಮ್ಮ ಜಮೀನಾಗ ಯಾಕೆ ಹಾಕ್ಬೇಕು? ನಮ್ಮನ್ನು ಕೇಳಾಕ್ಬೇಕಾಯ್ತು ನೀವು ಯಾಕೆ ಹಾಕಿದ್ರಿ ನಮ್ಮ ಜಮೀನಾಗ ಅಂತೇಳಿ ಒಡೆದು ಬೀಸಾಕಿರೋದು. ಅಂದ್ರೆ ಜಮೀನು ಜಮೀನಾಗ ನಾವು ಹಾಕ್ಕೊಂಡಿರೋದು. ಕೃಷ್ಣಪ್ಪನು, ಮಗನು ನಾಗರಾಜು. ಒಂದು ದೇವಸ್ಥಾನ ಸಮಾನ ಸಮಾಜ ಅಂದ್ರ ನಮ್ಮ ಸೊಸೆನ ಹಿಂಗೆ ಒಡೆದು ಬೀಸಾಕವ್ರೆ, ನಮಗೆ ನ್ಯಾಯ ಬೇಕು. ಇವರು ಸಮಾಧಿ ಬಂದು ನಮ್ಮ ವಯಸ್ಸು ಆಕ್ಸಿಡೆಂಟ್ ಆಗಿ ಒಂದು ನೀರಿಂದ ತೀರೋದ್ರು. ಇಲ್ಲಿ ಬಂದು ನಮ್ಮ ತಂದೆ ಹೊರದಿದ್ದು ಎಲ್ಲ ಜಂಟಿಯಲ್ಲಿದೆ. ಇದು ನಾವು ಇಲ್ಲಿ ಏನಕ್ಕೂ ಇವ್ರ ಜೊತೆಗೆ ಏನಕ್ಕೂ ಬರೋದಿಲ್ಲ. ಇವ್ರದ್ದು ಯಾವಾಗಲೂ ಇದ್ದಿದ್ದೆ, ಯಾವಾಗಲೂ ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಗಲಾಟೆ ಇವ್ರ ಮೇಲೆ ಗಲಾಟೆ ಎಲ್ಲದಕ್ಕೂ ನಮ್ಮನ್ನು ಕರೀತಾರೆ. ನಾವು ಏನಕ್ಕೂ ಹೋಗಲ್ಲ ಬರಲ್ಲ ಅಂದ್ಕೊಂಡು ನಮ್ಮನ್ನು ಕೇಳಿದ್ರೆ ಹೆಂಗೆ ಕಟ್ಟಿದ್ರಿ ಅವ್ರಿಗೆ ಕೇಳಬೇಕಂತೆ. ನಮ್ಮ ಅಪ್ಪನ ಆಸ್ತಿಯಲ್ಲಿ ನಾವು ಕಟ್ಕೊಳ್ಳೋದಕ್ಕೆ ಅವ್ರಿಗೆ ಕೇಳಬೇಕಂತೆ. ಅದು ಕೇಳಿದೆ, ಅದು ಕಟ್ಟಿರೋದಕ್ಕೆ ನೋಡಿ ಸರಿ ಈ ಪರಿಸ್ಥಿತಿ ಮಾಡಿಟ್ಟು ಹೋಗಿದ್ದಾರೆ. ಇವತ್ತು ನಾವು ಇರಲಿಲ್ಲ, ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಒಂದು ವಾರದಿಂದ ಬೆಡ್ ಹಾಕ್ಸಿದ್ದೀವಿ, ಮೊನ್ನೆ ಎರಡನೇ ತಾರೀಕಿಗೆ ಕಟ್ಟೋಗಿದ್ದಾರೆ. ಆಮೇಲೆ ನೆನ್ನೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ನಾವು ಇರಲಿಲ್ಲ, ನಾನು ಹೋಟ್ಲಿಗೆ ಹೋಗಿದ್ದೆ. ಬಂದ ಈ ಥರ ಮಾಡಿದ್ದಾರೆ ಸರ್. ಯಾರು ಮಾಡಿದ್ರು? ರಾಜಪ್ಪ, ಅನಿಲ್ ಕುಮಾರ್, ಮಾದೇಗೌಡ. ಸರ್, ಇದ್ರ ಬಗ್ಗೆ ಕಂಪ್ಲೇಂಟ್ ಏನು? ಸ್ಟೇಷನಲ್ಲಿ ಕೊಟ್ಟಿದ್ದೆ ಸರ್. ಅವ್ರು ಏನಾದರೂ ತಗೊಂಡಿಲ್ಲ ಅಂದರೆ ಸ್ಟೇಷನ್ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಆಯಿತು. ಇದನ್ನು ಬಂದು ನಮ್ಮ ಅತ್ತೆಯವ್ರ ಸಮಾಧಿ, ನಮ್ಮ ಬ್ರದರ್ ನಮ್ಮ ದೊಡ್ಡಪ್ಪ ಅವರ ಮಗನ ಹೆಂಡತಿ ಸಮಾಧಿ. ಇವ್ರು ಕಟ್ಟಬೇಕಾರು ಏನು ಅಡ್ಡಿ ಮಾಡಿರಲಿಲ್ಲ, ಪೂಜೆ ಮಾಡಿದಾಗ ಏನು ಅಡ್ಡಿ ಮಾಡಿಲ್ಲ, ಎಷ್ಟೊಂದು ದಿವಸದಿಂದ ಏನೂ ಇದು ಪ್ರಾಬ್ಲಮ್ ಇರಲಿಲ್ಲ. ನಾನು ಎಲ್ಲ ಹೋಗಿದ್ದೆ, ಯಾರೂ ಇಲ್ದಿರೋ ಟೈಮ್ ನೋಡಿಬಿಟ್ಟು ಎಲ್ಲರೂ ಬಂದುಬಿಟ್ಟು ಇದನ್ನು ಒಡೆದಾಕಿದ್ದಾರೆ. ನಾನು ಬಂದೆ ಯಾಕೆ ಹೊಡಿತಿದ್ದೀರಾ ಅಂತ, ಬರೀ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಬಂದಿದ್ದೆ ಅಷ್ಟೇ, ನಾನು ಏನು ಮಾಡೋಕ್ಕೋಗಿಲ್ಲ. ಬಂದುಬಿಟ್ಟು ನಾನು ಕಾರ್ ಗ್ಲಾಸ್ ಹೊಡೆದಾಕಿದ್ದಾರೆ, ನಾನು ವೀಡಿಯೋ ಮಾಡಿ ಫೋನ್ ಇಟ್ಕೊಂಡಿದ್ದಕ್ಕೆ ನಾನು ಕಾರ್ ಗ್ಲಾಸ್ ಹೊಡೆದಿದ್ದಾರೆ. ಮನೆ ಹತ್ರ ಬಂದು ಬೈಕ್ ಬಂದಂಗೆ ಬೈದು ಕೊಲೆ ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಹಾಕ್ತಾಯಿದ್ದಾರೆ. ಪ್ಲಸ್ ನಮ್ಮ ತಾಯಿಯವ್ರನ್ನ ಹೊಡಿತೀನಿ ಅಂತ ಇದನ್ನು ಕೊಲೆ ಬೆದರಿಕೆ ಹಾಕ್ತಾಯಿದ್ದಾರೆ. ಹಿಂಗಿದೆ ಸರ್, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಮುಂಚೆ ಒಂದು ಎಫ್ ಐ ಆರ್ ಆಗಿದೆ, ನಮ್ಮ ತಾಯಿಯವ್ರನ್ನ ಹೊಡೆದಿ. ಮುಂಚೆ ಎರಡು ಮೂರು ಬಾರಿ ನಮ್ಮ ತಾಯಿಯವ್ರನ್ನ ಹೊಡೆದಿದ್ದಾರೆ. ಸ್ಟೇಷನ್ ರೀತಿಯಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕುಡಿ ಇಲ್ಲಿ ಹೊಡೆದಿದ್ದು ಅಂದರೆ ನಮ್ಮ ತಾಯಿಯವ್ರಿಗೆ ನಮ್ಮದೇ ಹುಲ್ ತುಂಬ್ಕೊಂಡೋಗಿ, ನಮ್ಮ ತಾಯಿಯವ್ರು ಕೇಳಿದ್ದಕ್ಕೆ ನಮ್ಮ ತಾಯಿಯವ್ರಿಗೆ ಹೊಡೆದಿ, ಆ ಹುಲ್ನೂ ತುಂಬ್ಕೊಂಡೋಗಿದ್ದಾರೆ. ನಮ್ಗೆ ಯಾವುದೇ ರೀತಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್ ಸ್ಟೇಷನ್, ಮಾದೇಗೌಡ, ವೆಂಕಟಾಚಲ, ರಾಜಪ್ಪ, ಈ ಜನದ ಮೇಲೆ ಎಫ್ ಐ ಆರ್ ಆಗಿದೆ. ಯಾವುದೇ ರೀತಿ ನ್ಯಾಯ ಕ್ರಮ ಕೈಗೊಂಡಿಲ್ಲ. ಮನೆ ಹತ್ರ ಬಂದು ಯಾವಾಗಲೂ ಗಲಾಟೆ ಹೊಡಿತೀವಿ ಬಡಿತೀವಿ. ಇವತ್ತು ಬಂದು ನಾನು ಕಾಲು ಮುರಿತೀನಿ ಅಂತ ಹೇಳಿದರೆ ನಮ್ಮ ತಾಯಿಯವ್ರು ಹೊಡಿತೀನಿ ಅಂತ ಹೇಳಿದರೆ ಇದನ್ನೇನೋ ಸ್ವಲ್ಪ ನೀವೇ ಇದು ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗೌತಮ್ ಸರ್.